ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬೆಂಗಳೂರು ನೈಡೋಸ್ ಕಿಚನ್ಗೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಬಾಂಗ್ಡಾ ಫಿಶ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಬೋಣ. ಸಾಂಬಾರ್ ಈರುಳ್ಳಿ 1 ಕಪ್ ತೊಗೊಂಡಿದ್ದೀವಿ, ಟೊಮ್ಯಾಟೊ 2, ಮೆಂತ್ಯ 1 ಟೇಬಲ್ ಸ್ಪೂನು, ಸಾಸಿವೆ 1 ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಹಳದಿ ಪುಡಿ 1 ಟೇಬಲ್ ಸ್ಪೂನು ಮತ್ತು ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನು. ಇದರ ಜೊತೆಗೆ ಈರುಳ್ಳಿ ಒಗ್ಗರಣೆಗೆ 1 ತೊಗೊಂಡಿದ್ದೀವಿ, ಹುಣಸೆ ಹಣ್ಣಿನ ರಸ 1 ಕಪ್ಪು, ಎಣ್ಣೆ 1 ಕಪ್ಪು, ಬೆಳ್ಳುಳ್ಳಿ 10-12, ಕರಿಬೇವಿನ ಸೊಪ್ಪು 6-8 ಮತ್ತು ಕೊತ್ತಂಬರಿ ಸೊಪ್ಪು 1 ಕಪ್ನಷ್ಟು. ಬಾಂಗಡಾ ಮೀನು 1 ಕೆಜಿಯಷ್ಟು ತೊಗೊಂಡಿದ್ದೀವಿ. ಇದನ್ನು ಮಾಡುವ ವಿಧಾನ ನೋಡೋದಾದರೆ, ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಒಂದು 30-40 ಸೆಕೆಂಡ್ಗಳ ಕಾಲ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವೀಗ ಈರುಳ್ಳಿಯನ್ನು ಸಹ ಸೇರಿಸಿ ಚೆನ್ನಾಗಿ ಒಂದು 30-40 ಸೆಕೆಂಡ್ಗಳ ಕಾಲ ಇದನ್ನು ಹುರ್ಕೊ ಮಾಡೋಣ. ಈಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಸಹ ಸೇರಿಸ್ಕೊಬೋಣ. ಟೊಮೆಟೊ ಹಣ್ಣನ್ನು ಸೇರಿಸಿ ಹೆಚ್ಚು ಕಡಿಮೆ ಒಂದು 1-2 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸಿದ್ಧವಾಗಿದೆ ಈ ಮಿಶ್ರಣನ. ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಆಗೋ ಹಾಗೆ ಮಿಕ್ಸಿಯಲ್ಲಿ ರುಬ್ಕೊಬೋಣ. ಅದು ಸಿದ್ಧವಾಗಿದೆ. ಈಗ ಸಾರು ಹ್ಯಾಕ್ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಸ್ಟವ್ ಮೇಲೆ ಅದೇ ಕಡಾಯಿನ ಇಟ್ಟು ಅದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀವಿ, ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಇವೆಲ್ಲ ಮಿಶ್ರಣನ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಸ್ನೇಹಿತರೆ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನೂ ಸಹ ಸೇರಿಸ್ಕೊಬೋಣ. ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಇದನ್ನು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಮೊದಲೇ ಮಿಕ್ಸಿಯಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲನ ಸೇರಿಸ್ಕೊಳ್ಳೋಣ. ಈ ಮಸಾಲ ಮತ್ತು ಈರುಳ್ಳಿ ಮಿಶ್ರಣ ಚೆನ್ನಾಗಿ ಬೆರೆಯುವ ಹಾಗೆ ಒಂದ್ಸಲ ಇದನ್ನು ಕಲಸ್ಕೊಂಡು ಇದರ ಮೇಲೆ ಒಂದು ಕವರ್ನ ಮುಚ್ಚಿ ಹೆಚ್ಚು ಕಡಿಮೆಯಿಂದ 2-3 ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮಧ್ಯದಲ್ಲಿ ಒಂದ್ಸಲ ಇದನ್ನು ತೆಗೆದು ನೋಡಿ ಮತ್ತು ಒಂದ್ಸಲ ಚೆನ್ನಾಗಿ ಒಳ್ಳೆಯ ಒಂದು ಮಿಕ್ಸ್ ಕೊಟ್ಟು ನಂತರ ಕವರ್ ಮಾಡಿ ಇದನ್ನು ಕುಕ್ ಮಾಡ್ಕೊಳ್ಳೋದ್ರಿಂದ ತಳ ಹಿಡಿಯೋದಿಲ್ಲ. ಒಂದು 3 ನಿಮಿಷಗಳ ಕಾಲ ಆಗಿದೆ. ಈಗ ಇದನ್ನು ತೆಗೆದು ಇದಕ್ಕೆ ಪುಡಿ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಅರಿಶಿಣ ಪುಡಿ, ಖಾರದ ಪುಡಿ ಮತ್ತು ಉಪ್ಪು, ಈ ಎಲ್ಲ ಪುಡಿ ಮಸಾಲೆಗಳನ್ನ ಸೇರಿಸಿ ಇದನ್ನು ಮತ್ತೆ ಒಂದ್ಸಲ ಚೆನ್ನಾಗಿ ಒಳ್ಳೆಯ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. 2 ನಿಮಿಷ ಆಗಿದೆ. ಈಗ ಇದನ್ನು ತೆಗೆದು ಇದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಶ್ರಣ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಈ ಸಾರಿಗೆ ನಾವು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಇದು ಮೊದಲನೇ ಸಲ ತೆಗೆದ ಹುಣಸೆ ಹಣ್ಣಿನ ರಸ ಆಗಿರುತ್ತೆ. ಮತ್ತು ಉಳಿದಿರೋ ಹುಣಸೆ ಹಣ್ಣಿನಲ್ಲಿ ಇನ್ನೊಂದು ಸಲ ನೀರನ್ನು ಸೇರಿಸಿ ಆ ರಸವನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಳ್ಳೋರಿದ್ದೀವಿ. ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಕಲಸಿದ ನಂತರ ಈಗ 2ನೇ ಸಲ ತೆಗೆದ ಹುಣಸೆ ಹಣ್ಣಿನ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಿದ್ದೀವಿ.
ನೀವು ಅವಶ್ಯಕತೆ ಇರುವಷ್ಟು ಸಹ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ಮುಂಚೂಳವನ್ನು ಮುಚ್ಚಿ ಅದನ್ನು ಕುದಿಯುವ ಹಂತದವರೆಗೂ ಬಾಯ್ಲ್ ಮಾಡಿಕೊಂಡು ಸಾರು ಸಿದ್ಧವಾಗಿದೆ. ಇದನ್ನು ಚೆನ್ನಾಗಿ ಒಂದ್ಸಲ ಕಲಸ್ಕೊಂಡು ಇದಕ್ಕೆ ಬಾಂಗ್ಡ ಮೀನಿನ ತುಂಡುಗಳನ್ನು ಒಂದೊಂದಾಗಿ ಸೇರಿಸ್ಕೊಂಡು ಸ್ನೇಹಿತರೆ ಮೀನಿನ ಪೀಸ್ಗಳನ್ನ ಸಾರಿಗೆ ಸೇರಿಸಿದ್ಮೇಲೆ ಇದೆಲ್ಲ ಮುಳುಗೋ ರೀತಿ ಒಂದ್ಸಲ ಇದನ್ನೆಲ್ಲ ಚೆನ್ನಾಗಿ ಸಾರಿನಲ್ಲಿ ಮುಳುಗಿಸ್ಬೇಕು. ನಂತರ ಒಂದು ಮುಚ್ಚಳ ಮುಚ್ಚಿಟ್ಟು 2-3 ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು 3 ನಿಮಿಷಗಳ ಕಾಲ ಆಗಿದೆ. ಈಗ ಇದು ಚೆನ್ನಾಗಿ ಎಣ್ಣೆ ಸಹ ಬಿಟ್ಕೊಂಡಿದೆ ಸಾರು. ಇದನ್ನೆಲ್ಲ ಮತ್ತೆ ಒಂದು ಸಲ ಭಾಳ ಲಗೀಟಾಗಿ ಕಲಸ್ಕೋಬೇಕಾಗುತ್ತೆ. ಉಪ್ಪನ್ನು ಸಹ ಇದೇ ಹಂತದಲ್ಲಿ ನೀವು ಬೇಕಾದರೆ ನೋಡಿಕೊಂಡು ಉಪ್ಪನ್ನು ಸಹ ಸೇರಿಸ್ಕೋಬೋದಾಗಿದೆ ಸ್ನೇಹಿತರೆ. ಮತ್ತು ಇದನ್ನೆಲ್ಲ ಕಲಸಿದ ನಂತರ 1 ನಿಮಿಷಗಳನ್ನು ಮುಚ್ಚಿ 2-3 ನಿಮಿಷಗಳ ಕಾಲ ಇದನ್ನು ಮತ್ತೆ ತೆಗೆದುಬಿಡಬೇಕಾಗುತ್ತೆ. ಮತ್ತು 1-3 ನಿಮಿಷಗಳ ಕಾಲ ಆಗಿದೆ. ನಮ್ಮ ಬಾಂಗ್ಡ ಮೀನಿನ ಸಾರು ಫಿಶ್ ಕರಿ ಸವಿಯೋದಕ್ಕೆ ಸಿದ್ಧವಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತದೆ, ಕಲರ್ಫುಲ್ಲಾಗಿ ಕಾಣಿಸ್ತದೆ. ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತಗೊಂಬೋಣ. ನೋಡಿ ಸ್ನೇಹಿತರೆ, ಗಮಗಮಿಸುವ ಅತ್ಯಂತ ರುಚಿಯಾಗಿರುವ ಬಾಂಗ್ಡ ಮೀನಿನ ಸಾರು ಸಿದ್ಧವಾಗಿದೆ. ಈ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ನೋಡಿ. ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.